subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸ್ವೀಟ್ ಕಾರ್ನು ಮತ್ತು ಕ್ಯಾಪ್ಸಿಕಮ್ ಹಾಕಿ ಮಸಾಲೆ ಹೇಗೆ ಮಾಡೋದು, ಇದೊಂದು ನಾರ್ತ್ ಇಂಡಿಯನ್ ಗ್ರೇವಿ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಎರಡು ಟೊಮೆಟೊ ಕಟ್ ಮಾಡಿಬಿಟ್ಟು ಸಣ್ಣ ಕಣ್ಣಾಗಿರೋದು ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ 5-6 ನೆನೆಸಿರುವಂಥ ಕ್ಯಾಶ್ಯೂಸ್ ಅಂದರೆ ಗೋಡಂಬಿ ಹಾಕ್ಕೊಳ್ಳಿ. ಎರಡು ನೋಟಿಗೆ ನೀರೇನು ಹಾಕೋದು ಬೇಡ, ಟೊಮೆಟೊ ಇದೆಯಲ್ಲ ಅದೇ ಸಾಕಾಗುತ್ತೆ. ಫೈನಾಗಿ ಗ್ರೈಂಡ್ ಮಾಡಿ. ಈಗ ನೋಡಿ, 2 ಟೇಬಲ್ಸ್ಪೂನು ಬಟರ್ ಬೆಣ್ಣೆನ ಹಾಕ್ಕೊಳ್ಳಿ. ಮತ್ತು ಅದು ಬಿಸಿ ಆಗುತ್ತೋ ಅದಕ್ಕೆ ಕ್ಯಾಪ್ಸಿಕಮ್ಮು ಚಾಪ್ ಮಾಡಿರುವಂಥದ್ದು 1 ಕಪ್ ಹಾಕ್ಕೊಳ್ಳಿ. ಅದನ್ನು ಒಂದು 2 ನಿಮಿಷ ಚೆನ್ನಾಗಿ ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ, ಶ್ಯಾಲೋ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ನೋಡಿ, 1 ಕಪ್ಪು ಸ್ವೀಟ್ ಕಾರ್ನ್ದು ಬೀಜಗಳಿರುತ್ತಲ್ಲ ಕರ್ನೆಲ್ಸು, ಅದನ್ನು ಹಾಕ್ಕೊಳ್ಳಿ. ಮತ್ತು 2 ಒಟ್ಟಿಗೆ ಚೆನ್ನಾಗಿ ಶ್ಯಾಲೋ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಕುಕ್ ಇವಾಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 3-4 ನಿಮಿಷ ತನಕ. ಚೆನ್ನಾಗಿ ಕಲರು ಚೇಂಜ್ ಆಗಿ ಚೆನ್ನಾಗಿ ಕುಕ್ ಆಗಿ ಬಂದಿದೆ ನೋಡಿ, ಕಲರ್ ಚೇಂಜ್ ಆಗಿ ಕುಕ್ ಆಗಿ ಬಂದಿರುತ್ತೆ. ಶ್ಯಾಲೋ ಫ್ರೈ ಆಗಿ ಕುಕ್ ಆಗಿ ಬರುತ್ತೆ. ಮತ್ತು ಆಮೇಲೆ ನಾವು ಮಸಾಲೆಯನ್ನು ಹಾಕ್ತೀವಲ್ಲ ಆವಾಗ ಕುಕ್ ಆಗುತ್ತೆ. ಇವಾಗ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಈಗ ಕುಕಿಂಗ್ ಆಯಿಲ್ 3-4 ಟೀಸ್ಪೂನು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಡಿ. ಅದು ಬಿಸಿ ಆಗುತ್ತೋ ಅದಕ್ಕೊಂದು ಬೇ ಲೀಫ್ ಹಾಕಿ, 1 ಇಂಚ್ ಸಿನಮನ್ ಪೀಸ್ ಹಾಕಿ. ನಾನು ತುಂಡು ಮಾಡಿಟ್ಟಿದ್ದೀನಿ ಯಾಕಂದರೆ ಫ್ಲೇವರ್ ಎಲ್ಲ ಬಿಡಬೇಕಲ್ಲ ಅದಕ್ಕೆ. ಮತ್ತು 3 ಕ್ರಶ್ ಮಾಡಿರುವಂತಹ ಏಲಕ್ಕಿ ಬೀಜ ಹಾಕ್ಕೊಳ್ಳಿ. ಮತ್ತು 1 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಚೆನ್ನಾಗಿ ಕಂಬೈನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ, ಅರೋಮೆಟಿಕ್ ಆಗಬೇಕು. ಈಗ ಅದಕ್ಕೆ 1 ಟೀಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಮತ್ತು ಅದ್ರದ್ದು ಎಲ್ಲ ಹಸಿ ವಾಸನೆ ಹೋಗೋ ತನಕ 1 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಕೂಡ ಚೇಂಜ್ ಆಗಬೇಕು ಅದು ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿ ಬಂದಿತ್ತು. ಈಗ ಅದಕ್ಕೆ 1 ಕಪ್ಪು ಚಾಪ್ ಮಾಡಿರುವಂಥ ಸಪುರ ಕಟ್ ಮಾಡಿರುವಂಥ ಆನಿಯನ್ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದನ್ನು ಇವಾಗ ಚೆನ್ನಾಗಿ 3-4 ನಿಮಿಷ ತನಕ ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಗಿ ಬರೋ ತನಕ ಫ್ರೈ ಮಾಡಿ. ಈಗ ನೋಡಿ ಆಗಿದೆ, ಆಯ್ತಲ್ಲ ನೋಡಿದ್ರಲ್ಲ. ಈಗ ಅದಕ್ಕೆ ಟರ್ಮರಿಕ್ ಪೌಡ್ರ್ 1 ಟೀಸ್ಪೂನು, 1 ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ, 1 ಟೀಸ್ಪೂನು ಧನಿಯಾ ಪುಡಿ, ಮತ್ತು 1/3 ಟೀಸ್ಪೂನ್ ಜೀರಿಗೆ ಪುಡಿ. ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ 1 ನಿಮಿಷ ತನಕ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಿ ಬರೋ ತನಕ ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ನಾವು ಪ್ಯೂರಿ ಮಾಡಿಟ್ಟಿದ್ದೀವಲ್ಲ ಟೊಮೆಟೊ ಕ್ಯಾಶ್ಯೂದು, ಅದನ್ನು ಹಾಕ್ಕೊಳ್ಳಿ. ಅದು ಅಷ್ಟೇ ಮಶಿಯಾಗಿ ಮತ್ತು ಆಯಿಲ್ ಬಿಡಬೇಕು ಅಷ್ಟೊ ತನಕ ಥಿಕ್ ಆಗೋ ತನಕ, ಅದನ್ನ ಅದರಲ್ಲಿ ಮಿಕ್ಸ್ ಆಗಿ ಕಂಬೈನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಆಯಿತು. ಈಗ ಅದಕ್ಕೆ ನೀರು ಹಾಕ್ಕೊಳ್ಳಿ, ಮಿಕ್ಸಿ ತೊಳೆದಿದ್ದು ನೀರು ಸ್ವಲ್ಪ ಹಾಕ್ಕೊಳ್ಳಿ ಬೌಲ್ ತೊಳೆದಿದ್ದು. ಹಾಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ 1 ಕಪ್ ನೀರು ಹಾಕ್ಕೊಳ್ಳಿ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲೆ ಗಿಸಾಲೆ ಎಲ್ಲ ಚೆನ್ನಾಗಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಇದು ಬಾಯ್ಲ್ ಆಗ್ತಾ ಇದೆ. ಇವಾಗ ಅದಕ್ಕೆ ನಾವು ಶ್ಯಾಲೋ ಫ್ರೈ ಮಾಡಿಟ್ಟಿದ್ವಲ್ಲ ಕ್ಯಾಪ್ಸಿಕಮ್ ಮತ್ತು ಸ್ವೀಟ್ ಕಾರ್ನು, ಅದನ್ನ ಹಾಕಿ ಒಂದು ಮಿಕ್ಸ್ ಕೊಡಿ. ಅದಕ್ಕೆ ಚೆನ್ನಾಗಿ ನೀರಿಗೀರೇನು ಹಾಕೋದು ಬೇಡ. ಈಗ ಇವಾಗ ಚೆನ್ನಾಗಿ ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ 4-5 ಮಿನಿಟ್ಸ್ ತನಕ ಅಲ್ಲಿ ಕವರ್ ಆ್ಯಂಡ್ ಕುಕ್ ಮಾಡಿ. ಈಗ ಅದರಲ್ಲಿ ಕುಕ್ ಆಗಿ ಬಂದ್ಬಿಡತ್ತೆ ಅದು, ಯಾಕಂದರೆ ಆವಾಗಲೇ ನಾವು ಶ್ಯಾಲೋ ಫ್ರೈ ಮಾಡಿದ್ದೀವಲ್ಲ ನೋಡಿ, ಥಿಕ್ ಆಗಿ ಬಂದುಬಿಡ್ತು. ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿಬಿಟ್ಟು ಅರೋಮೆಟಿಕ್ ಆಗುತ್ತೆ ಡಿಶ್ಶು. ಈಗ ಅದಕ್ಕೆ ಗರಂ ಮಸಾಲೆ ಪುಡಿ ಹಾಕಿ 1/2 ಟೀಸ್ಪೂನು, ಅದನ್ನು ಕಂಬೈನ್ ಮಾಡಿ ಚೆನ್ನಾಗಿ ಅದರಲ್ಲಿ. ಈಗ ಅದಕ್ಕೆ ಕಸೂರಿ ಮೆತ್ತಿ ಪೌಡ್ರ್ ಹಾಕಿ, ಕಸೂರಿ ಮೆತ್ತಿ 1 ಟೀಸ್ಪೂನು ಹಾಕಿದ್ರಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಕೊತ್ತಂಬರಿ ಸೊಪ್ಪು ಚೂರು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಅದಕ್ಕೆ ಇವಾಗ 1 ಟೇಬಲ್ಸ್ಪೂನ್ ಗ್ರೇಟೆಡ್ ಚೀಸ್ ಹಾಕ್ಕೊಳ್ಳಿ. 2 ಹಾಕಬೇಕು, ಇನ್ನೊಂದು ನಾವು ಡಿಶ್ಗೆ ಹಾಕ್ತೀವಲ್ಲ ಆವಾಗ ಅದರಲ್ಲಿ ಹಾಕೋಣ. ಈಗ ನೋಡಿ, ನಿಮಗೆ ಯಮ್ಮಿ ಕಾರ್ನ್ ಕ್ಯಾಪ್ಸಿಕಮ್ ಮಸಾಲ ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಇದನ್ನು ರೊಟ್ಟಿ ಚಪಾತಿ ಪೂರಿ ಜೊತೆ ಎಂಜಾಯ್ ಮಾಡ್ಬೋದು. ಸಿ ಯು ಲೇಟರ್, ಬಾಯ್.